इन पीएसआई अक्रम केस किंग पिन कहानी नोड़ायतु अभ्यर्थी असलियत कूड़ा बैलायत बेलिए होला मैदे पोलिस इलाखिया मुखवाड़ा कूड़ा कड़चितु कोटे कायो सेनाधिपतिये सूत्रधार अन्नो महासंगति गोत्तागिदे सीआईडी बीसिद बाणके पीएसआई केस कोल्ले होड़द अधिपतिय बंधन आगिदेनु नोड़ता होगोण पीएसआई अक्रम केस एडीजीपी अमृत पौल रन्ना बंधन माडलागिदे इडी अक्रम नडेद संदर्भदल्ली नेमकाति विभागद एडीजीपी आगिदवरु अमृत पौल कर्नाटक पोलिस इतिहासदल्ले अति दोड्ड कलंक अन्नबल्ल घटने एडीजीपी रैंकन ओर्व अधिकारियन्न अरेस्ट माडलागिरुव प्रकरण इडी कर्नाटकद पोलिस इतिहासदल्ले प्रप्रथम एडीजीपी दर्जीय अधिकारियन्न बंधनक्के ओळपडिसलागिदे इवत्तु नेमकाति विभागद एडीजीपीए परीक्षा नेमकातिय अक्रमदल्ली भागी आगिद्दारे अन्नोदक्के साकष्टु सांदर्भिक जोतेगे नेर साक्ष्यगळु कूड लभ्यवागिरुव बग्गे माहिति सिक्तारे इन्नु सीआईडी तनिखेयल्लि अमृत पौल अवर पात्र ಇವೊಂದು ಪರೀಕ್ಷಾ ಅಕ್ರಮದಲ್ಲಿ ಇದೆ ಅನ್ನೋದು ಬಯಲಾಗಿದೆ ಅಕ್ರಮ ನಡೆಯತಾ ಇದ್ರೂ ಕೂಡ ಗೊತ್ತಿಲ್ಲದಂತೆ ಇದ್ರು ಇಡಿ ಪ್ರಕರಣದ ಅಥವಾ ಪರೀಕ್ಷಾ ಪ್ರಕ್ರಿಯೆಯ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ಹೊರಬೇಕಾಗಿದ್ದವರು ನೇಮಕಾತಿ ಇಲಾಖೆಯ ಎಡಿಜಿಪಿ ಅಮೃತ್ ಪೌಲ್ ಅವರು ಆದರೆ ಈ ಮಟ್ಟಿನ ಅಕ್ರಮ ಆಗ್ತಾ ಇದ್ರೂ ಕೂಡ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು ಅನ್ನೋ ಕೂಡ ಆರೋಪ ಕೇಳೋಕ ಸಿಕ್ಕಿದೆ ಇನ್ನು ನೇರವಾಗಿ ಅಮೃತ್ ಪೌಲ್ ಅವರೇ 25 ಅಭ್ಯರ್ಥಿಗಳಿಂದ ಯಾರೆಲ್ಲ ಪಿಎಸ್ಐ ಪರೀಕ್ಷೆಯನ್ನ ಬರಿಬೇಕು ಅಂತಿದ್ರು ಆ 25 ಅಭ್ಯರ್ಥಿಗಳಿಂದ ತಲಾ 30 ರಿಂದ 70 ಲಕ್ಷ ವಸೂಲಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳೋಕ ಸಿಕ್ಕಿದೆ ತಮ್ಮದೇ ಕಚೇರಿಯಲ್ಲಿ ಅಕ್ರಮ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅನ್ನೋ ಆರೋಪ ಕೂಡ ಅಮೃತ್ ಪೌಲ್ ಅವರ ವಿರುದ್ಧವಾಗಿ ಕೇಳೋಕ ಸಿಕ್ಕಿದೆ ಇನ್ನು ಅಕ್ರಮಕ್ಕೆ ಸಾಥ್ ನೀಡಿ ಇದೀಗ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿ ತಂದಿದ್ದಾರೆ ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಸುದ್ದಿ ಇದುವರೆಗೂ ಘಟಿಸದೇ ಇರುವಂತಹ ಕುಖ್ಯಾತ ಸಂಗತಿ ಇಷ್ಟು ದಿನ ಪಿಎಸ್ಐ ಕೇಸ್ನಲ್ಲಿ ಸಣ್ಣ ಪುಟ್ಟ ಮಿಕ್ಕಗಳನ್ನ ಸಿಐಡಿ ಭೇಟಿಯಾಡಿತ್ತು ಜೊತೆಗೆ ಈ ಪ್ರಕರಣದಲ್ಲಿ ದೊಡ್ಡವರ ಕೈವಾಡವಿರುವ ಸುಳಿವು ಸಿಕ್ಕಿತ್ತು ಆದರೆ ಈ ಊಹೆ ಸುಳ್ಳಾಗಿಲ್ಲ ಪಿಎಸ್ಐ ಅಕ್ರಮದಲ್ಲಿ ದೊಡ್ಡ ತಿಮಿಂಗಿಲವೇ ಸಿಐಡಿ ಹಾಕಿದ್ದಂತಹ ಮಹಾಗಾಳಕ್ಕೆ ಬಿದ್ದಿದೆ ಅದು ಬೇರೇನೂ ಅಲ್ಲ ಎಡಿಜಿಪಿ ಅಮೃತ್ ಪೌಲ್ ಅರೆಸ್ಟ್ ಪಿಎಸ್ಐ ಅಕ್ರಮದಲ್ಲಿ ಎಡಿಜಿಪಿ ಅಮೃತ್ ಪೌಲ್ ಅರೆಸ್ಟ್ ರಾಜ್ಯ ಪೊಲೀಸ್ ಇತಿಹಾಸದಲ್ಲೇ ಮೊದಲ ಎಡಿಜಿಪಿ ಬಂಧನ ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದ ಹಿಂದೆ ಬಿದ್ದಿದ್ದಂಥ ಸಿಐಡಿ ಸಿಕ್ಕ ಸಿಕ್ಕ ಆರೋಪಿಗಳನ್ನು ಕೆಡ್ಡಾಕಿಡಿತು ಜೊತೆಗೆ ಈ ಕೇಸ್ನ ಮೂಲ ಬೇರನ್ನೇ ಹಿಡಿದು ಹೊರಟಿತ್ತು ಇದೀಗ ಅಕ್ರಮ ಎಲ್ಲಿಂದ ಆರಂಭವಾಗಿತ್ತು ಅದೇ ಜಾಗಕ್ಕೆ ಸಿಐಡಿ ತಲುಪಿದೆ ಪೊಲೀಸ್ ನೇಮಕಾತಿ ವಿಭಾಗದ ಎಡಿಜಿಪಿ ಕಚೇರಿಯೇ ಅಕ್ರಮದ ಮೂಲ ಅನ್ನುವಂಥ ಸಂಗತಿ ಬಯಲಾಗಿದೆ ಜೊತೆಗೆ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದ ನೇಮಕಾತಿ ವಿಭಾಗದ ಎಡಿಜಿಪಿ ಅಮೃತ್ ಪೌಲ್ ರನ್ನು ಬಂಧಿಸಿದೆ ಈ ಮೂಲಕ ಪಿಎಸ್ಐ ಕೇಸ್ನಲ್ಲಿ ಸಿಐಡಿ ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದೆ ಹಾಗಾದ್ರೆ ಎಡಿಜಿಪಿ ಅಮೃತ್ ಪೌಲ್ ವಿರುದ್ಧ ಕೇಳಿ ಬಂದಿರುವಂತ ಆರೋಪವೇನು ಅಂತ ನೋಡಿದ್ರೆ ಎಡಿಜಿಪಿ ಅಮೃತ್ ಪೌಲ್ ಬಂಧನಕ್ಕೆ ಕಾರಣವಾಗಿರುವುದು ಆ ಇಬ್ಬರು ಕಾನ್ಸ್ಟೇಬಲ್ಗಳು ಹೇಗಂದ್ರೆ ಎನ್ ಸರ್ವಿಸ್ನಲ್ಲಿದ್ದಂಥ ಇಬ್ಬರು ಪೇದೆಗಳು ಪಿಎಸ್ಐ ಆಗಿ ಸೆಲೆಕ್ಟ್ ಆಗಿದ್ರು ಇಬ್ಬರು ಕಾನ್ಸ್ಟೇಬಲ್ಗಳು ಸೇರಿ 22 ಮಂದಿ ಅಕ್ರಮ ಆರೋಪದಡಿ ಕೇಸ್ ದಾಖಲಾಗಿತ್ತು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಸಿಐಡಿ ಡಿವೈಎಸ್ಪಿ ನರಸಿಂಹಮೂರ್ತಿ ದೂರನ್ನ ಕೊಟ್ಟಿದ್ರು ಈ ದೂರಿನ ಅನ್ವಯ ಪಿಎಸ್ಐ ಆಗಿ ಸೆಲೆಕ್ಟ್ ಆಗಿದ್ದ ಪೇದೆಗಳು ಅರೆಸ್ಟ್ ಆಗಿದ್ರು ಬಳಿಕ ನೇಮಕಾತಿ ವಿಭಾಗದ ಆರ್ಎಸ್ಐಗಳ ಮೂಲಕ ಅಕ್ರಮ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿತ್ತು ಅಲ್ಲಿಂದ ಆರ್ಎಸ್ಐಗಳ ಮೂಲಕ ಎಡಿಜಿಪಿ ಅತ್ಯಾಪ್ತ ಡಿವೈಎಸ್ಪಿ ಶಾಂತಕುಮಾರ್ ಬಂಡವಾಳ ಬಯಲಾಗಿತ್ತು ಆಗ ಪರೋಕ್ಷವಾಗಿ ಅಕ್ರಮದ ಹಿಂದೆ ಎಡಿಜಿಪಿ ಭಾಗಿಯಾಗಿರೋ ಸುಳಿವು ಸಿಕ್ಕಿತ್ತು ಇದೀಗ ಎಡಿಜಿಪಿ ಅಮೃತ್ ಪೌಲ್ ಅಕ್ರಮಕ್ಕೆ ಸಹಕಾರ ನೀಡಿರುವಂತ ಶಂಕೆಯಡಿ ಸಿಐಡಿ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದಾರೆ ಇಪ್ಪತ್ತೈದು ಪೋಸ್ಟ್ ತಲಾ 30 ಲಕ್ಷ ರೂಪಾಯಿ ಡೀಲ್ ಅತ್ಯಾಪ್ತನ ಮೂಲಕವೇ ಅಮೃತ್ ಪೌಲ್ ಅರೆಸ್ಟ್
ಇನ್ನು ಎಡಿಜಿಪಿ ಅಮೃತ್ ಪೌಲ್ ಬಂಧನವಾಗ್ತಾ ಇದ್ದ ಹಾಗೆ ಅವರ ವಿರುದ್ಧ ಆರೋಪಗಳ ಸುರಿಮಳೆಯೇ ಆಗಿದೆ. ಜೊತೆಗೆ ಇಡೀ ಪ್ರಕರಣದ ಮೂಲ ಇವರಾಗಿದ್ರ ಅನ್ನುವಂತಹ ಅನುಮಾನಗಳು ಹುಟ್ಟಿಕೊಂಡಿವೆ. ಜೊತೆಗೆ ಅಕ್ರಮ ಪರೀಕ್ಷೆಗೆ ಲಕ್ಷಾಂತರ ರೂಪಾಯಿ ಡೀಲ್ ನಡೆದಿರುವುದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಎಡಿಜಿಪಿ ಅಮೃತ್ ಪೌಲ್ ಆಪ್ತನಾದಂತಹ ಡಿವೈಎಸ್ಪಿ ಶಾಂತಕುಮಾರ್ ಇಷ್ಟೆಲ್ಲ ಮಾಹಿತಿಯನ್ನ ಸಿಐಡಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಅಷ್ಟಕ್ಕೂ ಅಮೃತ್ ಪೌಲ್ ಮೇಲಿರುವಂತಹ ಆರೋಪಗಳೇನು ಅಂತ ಹೇಳ್ತೀವಿ ಕೇಳಿ. ಪಿಎಸ್ಐ ಪರೀಕ್ಷೆಯ 25 ಅಭ್ಯರ್ಥಿಗಳಿಂದ ತಲಾ 30-70 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಅಲ್ಲದೆ ತಮ್ಮ ಕಚೇರಿಯಲ್ಲೇ ಒಎಂಆರ್ ಶೀಟ್ ತಿದ್ದುಪಡಿ ಮಾಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಜೊತೆಗೆ ತಮ್ಮ ಕೆಳಗಿನ ಅಧಿಕಾರಿಗಳ ಮೂಲಕ ಪರೀಕ್ಷೆಯಲ್ಲಿ ಅಕ್ರಮವೆಸಗಿರುವಂತಹ ಆರೋಪವೂ ಇದೆ. ಇದರೊಂದಿಗೆ ಅಕ್ರಮಕ್ಕೆ ತಮ್ಮ ಕೆಳಗಿನ ಅತ್ಯಾಪ್ತ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಪಿಎಸ್ಐ ನೇಮಕಾತಿ ವಿಭಾಗದ ಹುದ್ದೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ನೇಮಕಾತಿ ವಿಭಾಗದ ಮುಖ್ಯಸ್ಥರಾಗಿದ್ದುಕೊಂಡೇ ಅಕ್ರಮದಲ್ಲಿ ಭಾಗಿಯಾಗಿದ್ದು ಅಕ್ರಮ ನಡೀತಾರೋದು ಗೊತ್ತಿದ್ರೂ ಸುಮ್ಮನಿದ್ರು ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. 10 ದಿನ ಸಿಐಡಿ ಕಸ್ಟಡಿಗೆ ಎಡಿಜಿಪಿ ಅಮೃತ್ ಪೌಲ್. ಸದ್ಯ ಅಮೃತ್ ಪೌಲ್ರನ್ನ ಬಂಧಿಸಿರುವಂತಹ ಸಿಐಡಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿತ್ತು. ಬಳಿಕ 15 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಕೇಳಿತ್ತು. ಆದರೆ ವಿಚಾರಣೆ ನಡೆಸಿದ 1ನೇ ಎಸಿಎಂಎಂ ನ್ಯಾಯಾಲಯ 10 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಒಟ್ಟಾರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇದುವರೆಗೂ ಆಗದಂತಹ ಮಹಾಬಂಧನವೊಂದು ಆಗಿದೆ. ಇದು ದಕ್ಷ ಪೊಲೀಸ್ ಇಲಾಖೆ ಎಂದೇ ಹೆಸರಾಗಿದ್ದ ಕರ್ನಾಟಕ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆಯಾಗ್ಬಿಟ್ಟಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.